ಸನ್ನಡತೆ ಆಧಾರದ ಮೇಲೆ ಜೈಲಿಂದ ಆಚೆ ಬಂದರೂ ಕೂಡ ಮತ್ತೆ ಕಳ್ಳತನ ಮಾಡಿರ್ತಕ್ಕಂಥ ಘಟನೆ ಇದು. ಇದು ನೀರಮಜ್ಜಿಗೆ ಎಂಬ ಕಳ್ಳನ ಖತರ್ನಾಕ್ ಕಹಾನಿ ಇದು. ಏನೋ ಜೈಲಲ್ಲಿದ್ದಾಗ ಬಹಳ ಒಳ್ಳೆಯವಂತರ ನಡ್ಕೊಂಡು ಆಚೆ ಬಂದಿದ್ದಾನೆ. ಸನ್ನಡತೆ ಆಧಾರದ ಮೇಲೆ ಖೈದಿಗಳ ಬಿಡುಗಡೆ ಕೇಳಿರ್ತೀರ ಇಂಥ ನ್ಯೂಸ್ ನೀವು. ಸ್ವತಂತ್ರ ದಿನಾಚರಣೆ ಆ ಸಂದರ್ಭದಲ್ಲಿ ಇಂಥವರೆಲ್ಲ ಬಿಡುಗಡೆ ಆಗಿರ್ತಾರೆ. ಆದರೆ ಆಚೆ ಬಂದ ಮೇಲೆ ಏನು ಮಾಡಿದ್ದಾನೆ, ಇವನ ಹೆಸರೇ ನೀರಮಜ್ಜಿಗೆ ಅಂತ ಏನೋ ಅಡ್ಡ ಹೆಸರಿದೆ ಇವನಿಗೆ, ಉದಯ್ ಅಂತ. ಉದಯ್ ಅಂತ ಇವನ ಹೆಸರು, ಆದರೆ ಅವನಿಗೆ ಅಡ್ಡ ಹೆಸರು ನೀರಮಜ್ಜಿಗೆ ಅಂತ. ಸೀರಿಯಲ್ ನೋಡ್ತಾ ಇರ್ತಾರಲ್ಲ ಮಹಿಳೆಯರು, ಧಾರಾವಾಹಿ ಪ್ರಿಯರು ಮಹಿಳೆಯರು, ಅವರು ಆ ಧಾರಾವಾಹಿ ಪಾತ್ರಗಳಲ್ಲಿ ಮಗ್ನರಾಗ್ಬಿಟ್ಟಿರ್ತಾರೆ. ಆ ಟೈಮಲ್ಲಿ ಇವ್ರು ಏನು ಮಾಡ್ತಾನೆ, ಇದೇ ಸರಿಯಾದ ಟೈಮು ಅಂತೇಳಿ ಮನೆಗೆ ಬಂದು ಏನು ಬೇಕೋ ಅದನ್ನ ಎತ್ಕೊಂಡು ಹೋಗ್ತಾನೆ. ಉದಯ್ ಅಲಿಯಾಸ್ ನೀರುಮಜ್ಜಿಗೆ ಬಂಧಿತ ಆರೋಪಿ ಇವನು.